ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಅತ್ಯಂತ ಶಕ್ತಿ ಇರುವಂಥ ಶೀತಲಾ ಅಷ್ಟಮಿಯು ಯಾವ ದಿನ ಬಂದಿದೆ, ಈ ಶೀತಲಾ ಅಷ್ಟಮಿಯ ಮಹತ್ವವೇನು, ಪೂಜಾ ಸಮಯ, ಜೊತೆಗೆ ನಾವು ಈ ಶೀತಲಾ ಅಷ್ಟಮಿಯ ದಿನದಂದು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ನಮ್ಮಲ್ಲಿರುವಂಥ ಮಾನಸಿಕ ಒತ್ತಡವು ನಿವಾರಣೆಯಾಗುತ್ತದಂತೆ, ಯಾವ ಪರಿಹಾರವನ್ನು ನಾವು ಶೀತಲಾ ಅಷ್ಟಮಿಯ ದಿನ ಮಾಡಬೇಕು, ಜೊತೆಗೆ ಪೂಜಾ ಸಮಯ ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ಶೀತಲಾ ಅಷ್ಟಮಿ ವ್ರತವನ್ನು ಚೈತ್ರ ಮಾಸದ ಕೃಷ್ಣ ಪಕ್ಷದ 8ನೇ ದಿನ ಆಚರಿಸಲಾಗುತ್ತದೆ. ಅಂದರೆ ಅಷ್ಟಮಿ ದಿನ, ಅಷ್ಟಮಿ ಅಂದರೆ 8ನೇ ದಿನದಂದು ಆಚರಿಸಲಾಗುತ್ತೆ. ಈ ಶೀತಲಾ ಅಷ್ಟಮಿ ಬಂದಿರೋದು ಈ ಬಾರಿ ಮಾರ್ಚ್ 15ನೇ ತಾರೀಕು ಬುಧವಾರದಂದು. ಅಷ್ಟಮಿಯ ತಿಥಿಯು ಪ್ರಾರಂಭವಾಗುವುದು ಮಾರ್ಚ್ 14ನೇ ತಾರೀಕು ಮಂಗಳವಾರ ರಾತ್ರಿ 8:22 ಪ್ರಾರಂಭವಾದರೆ ಮಾರ್ಚ್ 15ರಂದು ಬುಧವಾರ ಸಂಜೆ 6:46 ಮುಕ್ತಾಯವಾಗುತ್ತೆ. ಶೀತಲಾ ಅಷ್ಟಮಿಯ ದಿನದಂದು ನಾವು ಶೀತಲಾ ದೇವಿಯ ಪೂಜೆಯನ್ನು ಮಾಡೋದರಿಂದ, ವ್ರತವನ್ನು ಆಚರಿಸುವುದರಿಂದ ಹಲವಾರು ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಸಹಾಯವಾಗುತ್ತೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಸ್ಕಂದ ಪುರಾಣಗಳ ಪ್ರಕಾರ ಸಾಂಕ್ರಾಮಿಕ ರೋಗಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವವಳು ಈ ಶೀತಲಾ ದೇವಿಯಂತೆ. ದೊಡ್ಡ ದೊಡ್ಡ ಕಾಯಿಲೆಗಳು ಹಾಗೆಯೇ ಸಾಂಕ್ರಾಮಿಕ ರೋಗಗಳು ಇವೆಲ್ಲ ಭೂಮಿಯ ಮೇಲೆ ಜೀವಕ್ಕೆ ಅಪಾಯವನ್ನುಂಟು ಮಾಡಿದಾಗ ತಾಯಿ ಶೀತಲಾ ದೇವಿಯು ತನ್ನ ಮಕ್ಕಳಿಗೆ ಸಹಾಯ ಮಾಡಲು ಶೀತಲಾ ಮಾತೆಯಾಗಿ ಕಾಣಿಸಿಕೊಳ್ಳುತ್ತಾಳೆ ಅನ್ನುವ ನಂಬಿಕೆ ಇದೆ. ಹಾಗೆಯೇ ಶೀತಲಾ ದೇವಿಯು ಒಂದು ಕೈಯಲ್ಲಿ ಪೊರಕೆಯನ್ನು ಇಟ್ಕೊಂಡಿರ್ತಾಳೆ, ಪೊರಕೆ ಅಥವಾ ಬೇವಿನ ಎಲೆಯನ್ನು ಇಟ್ಕೊಂಡಿರ್ತಾಳೆ. ಇದು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುವ ಸಂಕೇತ. ಮತ್ತು ಇನ್ನೊಂದು ಕೈಯಲ್ಲಿ ಒಂದು ಮಡಿಕೆಯನ್ನು ಇಟ್ಕೊಂಡಿರ್ತಾಳೆ. ಆ ಮಡಿಕೆಯಲ್ಲಿ ಕಾಯಿಲೆ ಇರುವವರನ್ನು ಗುಣಪಡಿಸುವ ವೈದ್ಯಕೀಯ ದ್ರವ ಇರುತ್ತೆ ಅನ್ನುವ ನಂಬಿಕೆ. ಶೀತಲಾ ಅಷ್ಟಮಿಯ ಹಿಂದಿನ ದಿವಸ ಶೀತಲಾ ದೇವಿಗೆ ನೈವೇದ್ಯವಾಗಿ ಭೋಗನ್ನು ತಯಾರು ಮಾಡ್ತಾರಂತೆ. ಈ ಭೋಗನ್ನು ಬೆಲ್ಲ ಮತ್ತು ಸಸ್ಯಜನ್ಯ ಎಣ್ಣೆಯನ್ನು ಬಳಸಿ ತಯಾರು ಮಾಡ್ತಾರಂತೆ. ಹಾಗೆಯೇ ಸಿಹಿ ರೊಟ್ಟಿ ಆಗಿರ್ಬೋದು, ಸಿಹಿ ಅನ್ನ, ಬೇಸನ್ನು, ಆಲೂಗಡ್ಡೆ ಪೂರಿ ಇವುಗಳನ್ನೆಲ್ಲ ನೈವೇದ್ಯವಾಗಿ ಹಿಂದಿನ ದಿವಸೇ ತಯಾರು ಮಾಡಿ ಮಾರನೇ ದಿವಸ ಅದನ್ನು ತಗೊಂಡೋಗಿ ಶೀತಲಾ ದೇವಿಯ ದೇವಸ್ಥಾನಕ್ಕೆ ತಗೊಂಡೋಗಿ ಅರ್ಪಿಸುತ್ತಾರಂತೆ. ಕೆಲವು ಕಡೆ ಈ ಶೀತಲಾ ಅಷ್ಟಮಿಯ ದಿನದಂದು ಚಿಕ್ಕ ಚಿಕ್ಕ ಪುಟ್ಟ ಹೆಣ್ಣು ಮಕ್ಕಳನ್ನು ಕೂಡ ಪೂಜೆ ಮಾಡ್ತಾರಂತೆ. ಹಿಂದೂ ಪುರಾಣಗಳಲ್ಲಿ ಶೀತಲಾ ಮಾತೆಗೆ ಹೆಚ್ಚಿನ ಪ್ರಾಮುಖ್ಯತೆಯೇ ಇದೆ. ಏಕೆಂದರೆ ಆ ತಾಯಿಯು ಸಿಡುಬು, ದಡಾರ, ಚಿಕನ್ ಪಾಕ್ಸು ಈ ರೀತಿಯಾದ ಕಾಯಿಲೆಗಳು ಏನಿದೆಯೋ ಇದಕ್ಕೆಲ್ಲ ದೇವತೆಯಂತೆ, ಅವುಗಳನ್ನೆಲ್ಲ ನಿವಾರಣೆ ಮಾಡುತ್ತಾಳೆ, ನಿಯಂತ್ರಿಸುತ್ತಾಳೆ ಅನ್ನುವ ನಂಬಿಕೆ. ಹಾಗೆಯೇ ಶೀತಲಾ ದೇವಿಯ ವಾಹನ ಕತ್ತೆಯ ಮೇಲೆ ಆಕೆ ಸವಾರಿ ಮಾಡ್ತಾಳಂತೆ. ಶೀತಲಾ ದೇವಿಯು ತನ್ನ 4 ಕೈಗಳಿಂದ, ಒಂದು ಕೈಯಲ್ಲಿ ಪೊರಕೆ, ಮತ್ತೊಂದು ಕೈಯಲ್ಲಿ ಪವಿತ್ರ ನೀರಿನ ಮಡಕೆ, ಇನ್ನೊಂದು ಕೈಯಲ್ಲಿ ಬೇವಿನ ಎಲೆಗಳು, ಮತ್ತು 4ನೇ ಕೈಯಲ್ಲಿ ಧೂಳಿನ ಪಾತ್ರೆಯನ್ನು ಹಿಡ್ಕೊಂಡಿರ್ತಾಳೆ, ಮತ್ತು ಕತ್ತೆಯ ಮೇಲೆ ಸವಾರಿ ಮಾಡ್ತಾಳೆ. ಈ ಧೂಳಿನ ಪಾತ್ರೆ ಏನಕ್ಕೆ ಅಂದರೆ, ನಂಬಿಕೆಗಳ ಪ್ರಕಾರ ಶೀತಲಾ ದೇವಿಯು ಎಲ್ಲ ಕಾಯಿಲೆಗಳು ಮತ್ತು ರೋಗಾಣುಗಳನ್ನು ಗುಡಿಸಿ ನಂತರ ಅವುಗಳನ್ನು ಧೂಳಿನಿಂದ ಸಂಗ್ರಹಿಸುತ್ತಾಳೆ ಆ ಮಡಕೆಯಲ್ಲಿ ಅಂತ ನಂಬಲಾಗಿದೆ. ಭಕ್ತರ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸುವ ತಾಯಿಯೇ ಈ ಶೀತಲಾ ದೇವಿ. ಈಕೆಯನ್ನು ನಾವು ಶೀತಲಾ ಅಷ್ಟಮಿಯ ದಿನದಂದು ಪೂಜಿಸುವುದರಿಂದ ಆರೋಗ್ಯ ಭಾಗ್ಯ ಹೆಚ್ಚಾಗುತ್ತದೆ. ಈ ಶೀತಲಾ ಅಷ್ಟಮಿಯ ದಿನದಂದು ನಾವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಮಾನಸಿಕ ಒತ್ತಡ ಆಗಿರ್ಬೋದು, ಆಕೆನೇ ನಕಾರಾತ್ಮಕ ಆಲೋಚನೆಗಳು ಇವೆಲ್ಲವೂ ಕೂಡ ನಿವಾರಣೆಯಾಗುತ್ತವೆ ಅಂತೆ. ಯಾವ ಪರಿಹಾರ ಅನ್ನೋದಾದರೆ, ಶೀತಲಾ ಅಷ್ಟಮಿಯ ದಿನದಂದು ಬೆಳಗ್ಗೆ ನಾವು ಬೇಗನೆ ಎದ್ದು ಶೀತಲಾ ದೇವಿಯನ್ನು ಧ್ಯಾನಿಸಿ ನಂತರ ನಾವು ಬೆಲ್ಲ, ಅಕ್ಷತೆ, ಹೂವುಗಳು, ಮತ್ತು ಲವಂಗ, ಹಳದಿ, ಸಿಂಧೂರ, ಒಣಕೊಬ್ಬರಿ ಮತ್ತು ಅರಿಶಿನ ಇಷ್ಟನ್ನು ಕೂಡ ಮಿಶ್ರಣ ಮಾಡಿಬಿಟ್ಟು ಬೇವಿನ ಮರದ ಹತ್ತಿರ ಹೋಗಿ ಮೊದಲಿಗೆ ಬೇವಿನ ಮರಕ್ಕೆ ನೀರನ್ನು ಅರ್ಪಿಸಿ ನಂತರ ನಾನು ಏನೇನೆಲ್ಲ ಹೇಳೋದನ್ನ ನೋಡಿ ಅಷ್ಟು ವಸ್ತುಗಳನ್ನು ಮಿಶ್ರಣ ಮಾಡಿ ಬೇವಿನ ಮರದ ಹತ್ತಿರ ಹಾಕಿ ಬೇವಿನ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ನಂತರ ನಿಮ್ಮ ಮನಸ್ಸಿನಲ್ಲಿರುವ ಮಾನಸಿಕ ಒತ್ತಡ ಆಗಿರ್ಬೋದು, ಹಾಗೆಯೇ ನಿಮ್ಮಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಇವೆಲ್ಲವೂ ಕೂಡ ದೂರವಾಗಲಿ, ತೆಗೆದುಹಾಕು ಇವುಗಳನ್ನೆಲ್ಲ ಅಂತ ಶೀತಲಾ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಒಂದು ಪರಿಹಾರವನ್ನು ಶೀತಲಾ ಅಷ್ಟಮಿಯ ದಿನದಂದು ಮಾಡೋದ್ರಿಂದ ತುಂಬಾ ಪ್ರಯೋಜನ ಇದೆ, ಆರೋಗ್ಯ ಭಾಗ್ಯ ಕೂಡ ಹೆಚ್ಚಾಗುತ್ತೆ, ಹಾಗೆಯೇ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಅನ್ನೋದು ಕೂಡ ದೂರ ಹೋಗುತ್ತೆ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.